ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಲ್ಲ ನಾನು ನಿಮ್ಮ ಪ್ರೀತಿಯ ಕಿರಣ್ ಶೆಟ್ಟಿ ನೀವು ಇದ್ದೀರಾ ಕುಡುಕರ ಕತೆಗಳು ಡಿಸ್ಕ್ಲೇಮರ್ ಈ ಕಥೆಯಲ್ಲಿ ಬರುವ ಹೆಸರು ಮತ್ತು ಪಾತ್ರಗಳು ಕಾಲ್ಪನಿಕ ಆದರೆ ನಿಜ ಘಟನೆಗಳನ್ನು ಹೊಂದಿರುತ್ತವೆ ಕತೆ ಇಲ್ಲಿವರೆಗೂ ಬಂದಿತ್ತು ರಾಜು ಆದಿ ಮತ್ತು ಮಂಜ ಮೂರು ಜನನು ನಾರ್ತನ್ನ ಡಾಬಾಗೆ ಹೋದರು ಅಲ್ಲಿ ಏನಾಯಿತು ಕತೆ ಇದೆ ಮಂಜ ಆದಿ ಮತ್ತು ರಾಜು ಮೂರು ಜನೂ ಎಲ್ಲಪ್ಪ ಜಾಗ ಹುಡ್ಕೋದು ಅಂತ ಒಂದು ಜಾಗ ಹುಡುಕಿ ಕೂತ್ಕೊಂಡ್ರು ರಾಜು ಎಲ್ಲಪ್ಪ ನಮ್ಮ ವನಜ ಕಾಣ್ತಾನೆ ಇಲ್ಲ ವನಜ ಇಲ್ವಾ ಬಂದೆ ಸರ್ ಎರಡು ನಿಮಿಷ ವನಜ ಏನು ಸರ್ ತುಂಬ ದಿನ ಆಯಿತು ಈ ಕಡೆ ಬಂದೇ ಇಲ್ಲ ನೀವು ಆದಿ ಏನು ಹೇಳೋದಪ್ಪ ಕೆಲಸ ಕೆಲಸ ಅಂತ ತಲೆನೋವು ಹಂಗೆ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ವನಜ ನಮ್ಮ ಬ್ರ್ಯಾಂಡ್ ಗೊತ್ತಲ್ಲ ತೊಗೊಂಬಂದ್ಬಿಡು ಬೇಗ ವನಜ ಹ್ಞೂ ಗೊತ್ತು ಬಿಡಿ ಸರ್ ನಿಮ್ಮ ಬ್ರ್ಯಾಂಡು ಮ್ಯಾನ್ಷನ್ ವಸ್ತಾನೆ ಹಾಫ್ ಬೇಕಾ ಫುಲ್ ಬೇಕಾ ಬೇಗ ಹೇಳಿ ಮಂಜಾ ಫುಲ್ ಬಾಟ್ಲೇ ತೊಗೊಂಬಂದುಬಿಡು ಆಮೇಲೆ ಹಾಫೋ ಫುಲ್ಲು ಹೇಳ್ತೀವಿ ರಾಜು ಆದಿ ಏನು ಬೇಕು ಹೇಳಪ್ಪ ಬೇಗ ಬೇಗ ಸೈಟ್ಸು ಬೇಗ ಬೇಗ ತಂದುಬಿಡ್ತಾರೆ ವನಜ ನಾನು ತರ್ತೀನಿ ಬಿಡಿ ಸರ್ ಗೊತ್ತು ನಿಮ್ಮ ಸೈಟ್ಸ್ ಎಲ್ಲ ರಾಜುಗೆ ಸ್ಯಾಲೆಡ್ಡು ಆದಿಗೆ ಪೀನಟ್ ಮಸಾಲ ನಿಮಗೆ ಕಬಾಬು ಬೇರೆ ಏನಾರ ಬೇಕಿದ್ದರೆ ಹೇಳಿ ಮಂಜ ಪರವಾಗಿಲ್ಲ ವನಜ ಎಲ್ಲ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ಯಾ ಸರಿ ಬೇಗ ಒಂದು ಕೋಲ್ಡು ಒಂದು ವಾಮ್ ವಾಟ್ರು ಮೂರು ಗ್ಲಾಸು ತಂದುಬಿಡಪ್ಪ ವನಜ ಆರ್ಡರ್ ತೊಗೊಂಡು ಹೋದ ಮಂಜ ಆದಿ ಏನು ಗುರು ಸಮಾಚಾರ ಹೇಗೆ ನಡೀತಿದೆ ಕೆಲಸ ಎಲ್ಲ ಆದಿ ಕೆಲಸ ಎಲ್ಲ ಮಾಮೂಲಿನೇ ಗುರು ಅದೇ ಕೆಲಸ ಅದೇ ಮ್ಯಾನೇಜರು ಅದೇ ಆಫೀಸು ರಾಜು ಲಾಸ್ಟ್ ಟೈಮು ಕಾಲ್ ಮಾಡಿದಾಗ ಏನೋ ಬ್ಯುಸೀಲಿದ್ದೆ ತುಂಬಾ ಟೆನ್ಷನಲ್ಲಿ ಬೇರೆ ಇದ್ದೆ ಏನು ಕತೆ ರಾಜು ಲಾಸ್ಟ್ ಟೈಮು ನಿಮ್ಮ ಮ್ಯಾನೇಜರ್ದ್ದೇನೋ ಕೃಷ್ಣಲಿಲ್ಲೆ ಏನೋ ನಡೀತಾ ಇದೆ ಅಂತ ಹೇಳ್ತಿದ್ದಲ್ಲ ಎಲ್ಲಿವರೆಗೂ ಬಂತು ಆದಿ ಅಯ್ಯೋ ಗುರು ಅದೊಂದು ದೊಡ್ಡ ಕತೆ ಆಯಿತು ಮಂಜ ಏನು ಮಗ ಸೀನು ಅಂಥದ್ದಾಗಿದ್ದು ಮ್ಯಾನೇಜರು ಕೊಲ್ಲಿಗೆ ಮೆಸೇಜ್ ಮಾಡಿ ಅವ್ರ ಗಂಡ ಆ ಮೆಸೇಜ್ನ ಓದಿ ಆಫೀಸಿಗೆ ಮೆಟ್ನ ಕೊಡ್ಯಕ್ಕೆ ಬಂದಿದ್ದ ಗುರು ಎಲ್ಲರೂ ಕೂರಿಸಿ ಸಮಾಧಾನ ಮಾಡಿ ನಿಮ್ಮ ಕೊಲಿಗೂ ಸಿಸ್ಟರ್ ಥರ ಅಂತ ಅಪಾಲಜಿ ಎಲ್ಲ ಹೇಳಿಸಿ ಸಮಾಧಾನ ಮಾಡಿ ಕಳಿಸಿದ್ದಾಯ್ತು ರಾಜು ಹೀಗೆಲ್ಲ ಆಯ್ತಾ ಗುರು ಹಾಗಿದ್ರೆ ನಿಮಗೆ ಹೊಸ ಮ್ಯಾನೇಜರ್ ಫಿಕ್ಸೆ ವನಜ ಬಂದ ಸರ್ ನಿಮ್ಮ ಐಟಮ್ ಎಲ್ಲ ರೆಡಿ ತಗೊಳ್ಳಿ ಆದಿ ಗುರು ನನಗೊಂದು ಹಾಫ್ ಪ್ಯಾಕ್ ಕಿಂಗ್ಲೆಟ್ಸ್ ತಗೊಂಬಂದ್ಬಿಡು ಹಾಗೆ ಮರ್ತೋಯ್ತು ಆಗಲೇ ಹೇಳೋದು ವನಜ ಸರಿ ಸರ್ ಆಯಿತು ಅಮೌಂಟು ಗೂಗಲ್ ಪೇ ಮಾಡಿಬಿಡಿ ತರಿಸ್ತೀನಿ ಹಾಗೆ ಎಲ್ಲರಿಗೂ ಹಾಕ್ಬಿಡಪ್ಪ ಆದಿ ನನಗೆ ತಟ್ಟಿ ಹಾಕಪ್ಪ ಫಸ್ಟು ಏನು ಗುರು ನೀನು ತಟ್ಟಿ ಅಂತಿದ್ಯಾ ವನಜ ನೀನೆಲ್ಲರಿಗೂ ಸಿಕ್ಸ್ಟಿ ಹಾಕು ಹೀಗೆ ರಾಜು ಆದಿ ಮತ್ತು ಮಂಜ ಕುಡಿಯೋಕ್ಕೆ ಶುರು ಮಾಡಿದ್ರು ಹೀಗೆ ಕುಡಿತಾ ಇನ್ನೂ ಯಾವ ಕತೆ ಮುಂದೆ ಬರ್ತಾ ಇದೆ ಏನೇನಾಯಿತು ನೀವು ತಿಳ್ಕೊಬೇಕಲ್ಲ ಅಲ್ಲಿವರೆಗೂ ಕೇಳ್ತಾಯಿರಿ ಕುಡುಕರ ಕತೆಗಳು ಈ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೇಳ್ತಾಯಿರಿ ಕುಡುಕರ ಕತೆಗಳು